ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಚರ್ಚೆ ಆಗ್ತಿದೆ, ಅದರಲ್ಲೂ ಚನ್ನಪಟ್ಟಣ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್. ಇನ್ನ ಯೋಚನೆ ಮಾಡಕ್ ಹೋಗಿಲ್ಲ, ಇನ್ನ ಸೋಲಿನ ದುಃಖದಿಂದ ನಾವಿನ್ನ ಈಚೆ ಬಂದಿಲ್ಲ, ಅರ್ಥ ಆಯ್ತಾ? ಇನ್ನ ನಾನು ನಿದ್ರೆ ಮೂಡ್ನಲ್ಲೇ ಇದ್ದೇನೆ. ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ವೋಟ್ ಕಂಠ ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳಬೇಕು. ಆ ಕೆಲಸ ಫಸ್ಟ್ ಮಾಡೋಣ, ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ, ಇನ್ನೊಂದು ಹೇಳೋದು ಮರೆತು ಬಿಟ್ಟೆ ನೋಡು, ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಎಲ್ಲ ಗೆದ್ದಂತ ಸೋತಂತ ಎಲ್ಲ ಈ ಸಂಸತ್ ಸದಸ್ಯರುಗಳಿಗೆ ಅವರು ತಿಳಿಸಿದ್ದಾರೆ. ಈವನ್ ಇಫ್ ದೇ ಹ್ಯಾವ್ ನಾಟ್ ವೋಟೆಡ್ ಯು ಶುಡ್ ವಿನ್ ದೇ ಹಾರ್ಟ್ಸ್ ಅಂತ ಹೇಳಿದ್ದಾರೆ. ಅದು ಇವತ್ತಿನ ಮೀಟಿಂಗಿನ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು. ಎರಡನೇದು, ಯಾರು ವೋಟ್ ಹಾಕಿಲ್ಲ ಅವ್ರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ, ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ 28 ಜನರು ಕೂಡ ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.